जेम स्टोन्स बगे नोड़ जेम स्टोन्स उपयोग सिंपल इंट्रोडक्शन सिस्टम जेम स्टोन्स इज अ ब्यूटिफुल सब्जेक्ट ग्रह के पर्टिक्युलर जेम स्टोन्स डिसाइड सन अंत नोड़े रूबी मून अंत नोड़े पर्ल मुत्तु रूबी अंत माणिक्य कुज कुजन कोरल अवला मर्क्यूरी बुध बुधन पच्चे एमराल्ड एमराल्ड शुक्र अंद्रे नेक्स्ट गुरु गुरुगे पुष्पराग और येलो सफर पुष्यराग और येलो सफर अंत हेळ्तारे गुरु आदमेले शुक्र शुक्रंगे डायमंड अद नेक्स्ट तगोंड्रे सैटर्न शनि शनिगे ब्लू सफर नेक्स्ट राहु राहुगे गार्नेट गार्नेट नेक्स्ट केतु केतुगे कैट्स आई ಅಂದ್ರೆ ಬೇಕಾದಷ್ಟು ರೂಬಿಯಲ್ಲಿ ಈಗ ರೂಬಿ ಅಂತ ತಗೊಂಡ್ರೆ ರೂಬಿಗೆ ರೂಬಿಯಲ್ಲಿ ಬೇಕಾದಷ್ಟು ಟೈಪ್ಸ್ ಇದೆ ಬರ್ಮಾ ರೂಬಿ ಇದೆ ಬ್ಯಾಂಕಾಕ್ ರೂಬಿ ಇದೆ ಅಂಡ್ ಬೇಕಾದಷ್ಟು ಟೈಪ್ಸ್ ರೂಬಿಸ್ ಇದೆ ಮುತ್ತು ಅಂತ ತಗೊಂಡ್ರು ಕೂಡ ಮುತ್ತುನಲ್ಲಿ ಬೇಕಾದಷ್ಟು ಮುತ್ತು ಇದೆ ಬಟ್ ಸಮುದ್ರದಲ್ಲಿ ಚಿಪ್ಪಿಯಿಂದ ತೆಗಿತೀವಲ್ಲ ದಟ್ ಒರಿಜಿನಲ್ ಮುತ್ತು ಬಹಳ ಯೂಸ್ಫುಲ್ ಆಗಿರುತ್ತೆ ಅವಳ ಕೋರಲ್ ಮತ್ತೆ ಬುಧ ಎಮರಾಲ್ಡ್ ಗುರುಗೆ ಪುಷ್ಪರಾಗ ಎಲ್ಲೋ ಸಫರ್ ಅಂತ ಹೇಳ್ತೀವಿ ಅಂಡ್ ಶುಕ್ರನಿಗೆ ಡೈಮಂಡ್ ಇರುತ್ತೆ ಜಿರ್ಗಾನ್ ಇರುತ್ತೆ ಅಮೆರಿಕನ್ ಡೈಮಂಡ್ ಇರುತ್ತೆ ಓಪಲ್ ಇರುತ್ತೆ ಬೇಕಾದಷ್ಟು ಕಾಂಪನ್ಸೇಷನ್ ಈಕ್ವಲ್ ಯಾಕಂದ್ರೆ ಡೈಮಂಡ್ ಬಹಳ ಕಾಸ್ಟ್ಲಿ ಇರೋದ್ರಿಂದ ಅದಕ್ಕೆ ಈಕ್ವಲೆಂಟ್ ತಗೊಂಡು ಅದನ್ನ ಸೇಮ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತೀವಿ ಶನಿಗೆ ಬ್ಲೂ ಸಫರ್ ರಾಹುಗೆ ಗೋಮೇದಗ್ ಅರ್ಗಾನಡ್ ಕೇತುಗೆ ಕ್ಯಾಟ್ಸೆ ಅಂತ ಯೂಸ್ ಮಾಡ್ತೀವಿ ಇದು ಯಾವ ರೀತಿಯಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತೆ ಯಾವ ತರ ಬಾಡಿಯಲ್ಲಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಒಂದು ಚಿಕ್ಕ ವಿಡಿಯೋ ನಿಮಗೆ ತೋರಿಸ್ತೇನೆ ಆ ವಿಡಿಯೋವನ್ನು ನೋಡಿ ವಿಡಿಯೋ ನೋಡಿದ ಮೇಲೆ ನಾನು ಕ್ಲೀನ್ ಆಗಿ ಅದು ಯಾವ ತರ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಬಾಡಿಯಲ್ಲಿ ಯಾವ ತರ ಚಕ್ರಗಳು ವರ್ಕ್ ಆಗುತ್ತೆ ಏಳು ಚಕ್ರಗಳು ಸಹಸ್ರಚಕ್ರ ಆಂಜನೇಯ ಚಕ್ರ ಈಗ ಮೂಲಾಧಾರ ತೋರಿಸ್ತಾ ಇದ್ದಾರೆ ಮೂಲಾಧಾರದ್ದು ನರ ಎಲ್ಲಿ ಎಂಡ್ ಆಗಿದೆ ಅನ್ನೋದು ಹ್ಯಾಂಡ್ ಫಿಂಗರ್ ಕೈ ಫಿಂಗರ್ ಅಲ್ಲಿ ನೋಡಿ ಕೈನ ಫಿಂಗರ್ ಅಲ್ಲಿ ನೋಡಿ ಆ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಬಂದು ಆ ಚಕ್ರದ ನರ ಎಂಡ್ ಆಗುತ್ತೆ ಆ ಎನರ್ಜಿ ಫ್ಲೋ ಆ ಪರ್ಟಿಕ್ಯುಲರ್ ಫಿಂಗರ್ ಅಲ್ಲಿ ಸಪ್ಲೈ ಇರುತ್ತೆ ಈ ಪರ್ಟಿಕ್ಯುಲರ್ ಫಿಂಗರ್ ಪರ್ಟಿಕ್ಯುಲರ್ ಚಕ್ರದ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದು ಆ ಪರ್ಟಿಕ್ಯುಲರ್ ಫಿಂಗರ್ ಅಲ್ಲಿ ಆ ಎನರ್ಜಿ ಫ್ಲೋ ಇರುತ್ತೆ ಈ ಟೋಟಲ್ ಬಾಡಿ ನರಗಳೆಲ್ಲ ಬಂದು ಕೈಯಲ್ಲಿ ಎಂಡಾಗೋದ್ರಿಂದ ಆ ಪರ್ಟಿಕ್ಯುಲರ್ ಫ್ಲೆಕ್ಸ್ ಪಾಯಿಂಟ್ಗಳಿದೆಯಲ್ಲ ಆ ಪಾಯಿಂಟ್ಗಳಿಂದ ಬರತಕ್ಕಂಥ ನರಗಳು ಆ ಪರ್ಟಿಕ್ಯುಲರ್ ಫಿಂಗರ್ ಎಂಡ್ ಅಲ್ಲಿ ಆ ಬೆರಳಿನ ತುದಿಯಲ್ಲಿ ನೋಡಿ ಬೆರಳಿನ ತುದಿಗಳಲ್ಲಿ ಆ ಚಕ್ರದ್ದು ಲೈನ್ಡ್ ಎಂಡ್ ಆಗಿರೋದು ನಿಮ್ಗೆ ಕಾಣುತ್ತೆ ಈಗ ಕ್ಲೀನ್ ಆಗಿ ಕಾಣುತ್ತೆ ನೋಡಿ ನಿಮಗೆ ಎಲ್ಲ ಚಕ್ರದ್ದು ನರಗಳಲ್ಲಿ ನರಗಳಿಗೆ ಬಂದು ಆ ಖಾಲಿ ಕೈಯಿನ ತುದಿಯಲ್ಲಿ ಸಪ್ಲೈ ಇರುತ್ತೆ ನಮ್ಮ ಋಷಿಗಳು ಇದನ್ನ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದೆ ಅಂದ್ರೆ ನಮ್ಮ ಚಕ್ರಗಳ ನರಗಳೆಲ್ಲ ಬಂದು ಕೈಯಲ್ಲಿ ಕಾಲಲ್ಲಿ ಎಂಡ್ ಆಗೋದ್ರಿಂದ ಆ ಪರ್ಟಿಕ್ಯುಲರ್ ಚಕ್ರದ ನರ ಯಾವ ಫಿಂಗರ್ ಅಲ್ಲಿ ಎಂಡ್ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ಜುಪಿಟರ್ಗೆ ಜುಪಿಟರ್ ಜುಪಿಟರ್ ಮೌಂಟ್ ಅಂತ ಹೇಳ್ತೀವಿ ಶನಿ ಮೌಂಟ್ ಅಂತ ಹೇಳ್ತೀವಿ ಸೂರ್ಯನ ಮೌಂಟ್ ಅಂತ ಹೇಳ್ತೀವಿ ಅಂದ್ರೆ ಬುಧನ್ ಮೌಂಟ್ ಅಂತ ಹೇಳ್ತೀವಿ ಈ ತರ ಒಂದೊಂದು ಮೌಂಟ್ ಇದೆ ಆ ಮೌಂಟ್ ಅಲ್ಲಿ ಆ ಪರ್ಟಿಕ್ಯುಲರ್ ನರಗಳು ಬಂದು ಎಂಡ್ ಆಗಿರೋದನ್ನ ಇಂಡಿಕೇಟ್ ಮಾಡೋ ಮೌಂಟ್ಸ್ಗಳು ಈಗ ಶುಕ್ರ ಅಂತ ಸಪ್ಲೈ ಇರುತ್ತೆ ಮಾರ್ ಸಪ್ಲೈ ಇರುತ್ತೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಈಗ ನಮ್ಮ ಬಾಡಿಯಲ್ಲಿ ನರಗಳೆಲ್ಲ ಬಂದು ಕೈಯಲ್ಲಿ ಎಂಡ್ ಆಗಿರೋದ್ರಿಂದ ಯಾವ ಚಕ್ರ ಬೀಗಿ ಇದ್ರೆ ಯಾವ ಫಿಂಗರ್ ಅಲ್ಲಿ ಆ ಪರ್ಟಿಕ್ಯುಲರ್ ಕೆಮಿಕಲ್ ಸ್ಟೋನ್ ಹಾಕೊಂಡಾಗ ಆ ಪರ್ಟಿಕ್ಯುಲರ್ ಕೆಮಿಕಲ್ ಕಂಟೆಂಟ್ ಆ ನರದಿಂದ ಆ ಪರ್ಟಿಕ್ಯುಲರ್ ಚಕ್ರ ಸಪ್ಲೈ ಆಗುತ್ತೆ ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಈಗ ನಾನು ಉದಾಹರಣೆ ತೋರಿಸ್ತೀನಿ ಈಗ ನಿಮ್ಗೆ ಸನ್ ಸನ್ ಅಲ್ಲಿ ಹೈಡ್ರೋಜನ್ ಇದೆ ಈಗ ಕನ್ವರ್ಟ್ ಆಗಿ ಭೂಮಿಗೆ ಬರುತ್ತೆ ಅಲ್ವಾ ಈಗ ರೂಬಿ ಅಂತ ಸ್ಟೋನ್ ತಗೊಂಡ್ರೆ ರೂಬಿಯಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಇರುತ್ತೆ ಅಲ್ಯೂಮಿನಿಯಂ ಆಕ್ಸೈಡ್ ಅಲ್ಲಿ ನೀರು ಬಿದ್ದಾಗ ಹೈಡ್ರೋಜನ್ ಕನ್ವರ್ಟ್
ಸೊ ನೀವು ಅಂಜನಾ ಚಕ್ರ ನರ ಕೈ ಯಾವ ಫಿಂಗರ್ ಎಂಡ್ ಆಗಿದೆ ಅಂತ ನೋಡಿ ಆ ಫಿಂಗರ್ ಗೆ ಪರ್ಟಿಕ್ಯುಲರ್ ಸ್ಟೋನ್ ಹಾಕೊಂಡಾಗ ಆ ಪರ್ಟಿಕ್ಯುಲರ್ ಗ್ರಹಶಕ್ತಿನ ನರ ಕೊಡುತ್ತೆ ಅದ್ರ ಪರ್ಟಿಕ್ಯುಲರ್ ಚಕ್ರಕ್ಕೆ ಸಪ್ಲೈ ಆಗ್ತಾ ಇರುತ್ತೆ ಅವಾಗ ನಿಮ್ ಚಕ್ರಸ್ ಎಲ್ಲ ಪ್ರಾಪರ್ ಆಗಿ ಕೆಲಸ ಮಾಡುತ್ತೆ ಮೈಂಡ್ ಬಾಡಿ ಕೋಆರ್ಡಿನೇಷನ್ ಇಂಪ್ರೂವ್ ಆಗುತ್ತೆ ಎಲ್ಲವರು ಸಕ್ಸಸ್ ಆಗ್ತಾರೆ ಈಗ ನೋಡಿ ಈಗ ಎಕ್ಸಾಂಪಲ್ ಶುಕ್ರ ಅಂತ ತಗೊಳ್ಳಿ ಶುಕ್ರನಲ್ಲಿ 96% 95% ಕಾರ್ಬನ್ ಇರುತ್ತೆ ಈ ಕಾರ್ಬನ್ ಇದೆಯಲ್ಲ ಕಾರ್ಬನ್ ಯಾವಾಗ ದಾಸಿ ಇದೆ ಅಂತ ನೋಡಿದ್ರೆ ಡೈಮಂಡ್ ಅಲ್ಲಿ ಇದೆ 98% ಆಫ್ ಕಾರ್ಬನ್ ಇರುತ್ತೆ सो आ डायमंड आ फिंगर हाकड़ा शनि फिंगर अंतर शनि शुक्र फ्रेंड्स सेंट्रल फिंगर डायमंड ऑटोमेटिकली शुक्र चक्रव एनालाइज सी हाउ ब्यूटीफुल इंटरलिंक्ड ग्रह शक्ति ग्रह कॉम्बिनेशन मनुष्य बंदिद्दारे मनुष्य बॉडी आ ग्रह हुट्टिद टाइम अल्लि चक्रगळल्लि लोकेट आगिदे अन्नोदु इंडिकेट माड्ता इदे ಆ ಇಂಡಿಕೇಷನ್ಸ್ ಆ ನರಗಳೆಲ್ಲ ಬಂದು ಬಾಡಿ ಲೆಂಡ್ ಆಗೋದ್ರಿಂದ ಕೈಯಲ್ಲಿ ಲೆಂಡ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಕೈಯಲ್ಲಿ ಯಾವ ಫಿಂಗರ್ ಯಾವ ಸ್ಟೋನ್ ಹಾಕೊಂಡಾಗ ಆ ಪರ್ಟಿಕ್ಯುಲರ್ ಚಕ್ರಕ್ಕೆ ನರದಿಂದ ಸಪ್ಲೈ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಇದು ಪ್ಯೂರ್ ಸೈನ್ಸ್ ಅಲ್ವಾ ಈ ಬಾಡಿಯಲ್ಲಿನ ಕೆಮಿಕಲ್ ಕಾಂಬಿನೇಷನ್ಸ್ ಅನ್ನು ಕಾಂಪನ್ಸೇಟ್ ಮಾಡಕ್ಕೆ ನಮ್ಮ ಋಷಿಗಳು ಎಂತ ಬ್ಯೂಟಿಫುಲ್ ಸಿಸ್ಟಮ್ ಗಳನ್ನ ನಮ್ಮ ಹತ್ರ ಕೊಟ್ಟಿದ್ದಾರೆ ಸೊ ನಾನು ಇಲ್ಲಿ ಏನು ಹೇಳಕ್ಕೆ ಬರ್ತೀನಿ ಅಂದ್ರೆ ಪರ್ಟಿಕ್ಯುಲರ್ ಟೆಂಪಲ್ಸ್ ಅಂಡ್ ಪರ್ಟಿಕ್ಯುಲರ್ ಕೆಮಿಕಲ್ ಜೆಮ್ ಸ್ಟೋನ್ಸ್ ಇಸ್ ದಿ ಬ್ಯೂಟಿಫುಲ್ ರೆಮಿಡಿ ಟು ದಿ Scientifically, it is known. Clean up, bata ga tega. New gemstones books to go and ready madam study madra. Illa gemstones sale kore tega nta institutional level butto. Ya solder diamond institute allo ke aar na course na complete madra kibe. Atara particular gemstones centers andre teach madra centers sida dallo kalta ga niye. A particular gemstones detail kota madra. Ya check madra method method refractive index am tirada. ಅದನ್ನ ಪರ್ಟಿಕ್ಯುಲರ್ ಜೆಮ್ ಸ್ಟೋನ್ ಇಟ್ಕೊಂಡು ಚೆಕ್ ಮಾಡಿದ್ರೆ ಅದರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು ಬರ್ತದೆ ಅಂತ ನೋಡಿದ ತಕ್ಷಣ ಅದರ ಪರ್ಟಿಕ್ಯುಲರ್ ಈಗ ಡೈಮಂಡ್ ಅಂತ ಅಂದ್ರೆ 10 ಇರುತ್ತೆ ಹಾರ್ಡ್ನೆಸ್ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ವ್ಯಾಲ್ಯೂಸ್ ಇರುತ್ತೆ ಈ ತರ ಒಂದೊಂದು ಸ್ಟೋನ್ಗೂ ಪರ್ಟಿಕ್ಯುಲರ್ ಈಗ ರೂಬಿ ಕುಶರಾಗ ಮತ್ತೆ ಬ್ಲೂ ಸಬರಿ 3-9 ಇರುತ್ತೆ ಹಾರ್ಡ್ನೆಸ್ ಈ ತರ ಅದನ್ನ ಕ್ಲೀನ್ ಆಗಿ ಚೆಕ್ ಮಾಡ್ಕೊಂಡು ವಿಚ್ ಇಸ್ ದಿ ಜೆಮ್ ಸ್ಟೋನ್ಸ್ ವಿಚ್ ಇಸ್ ಪವರ್ಫುಲ್ ಅನ್ನೋದು ಗೊತ್ತಾಗುತ್ತೆ ಆ ಸ್ಟೋನ್ಸ್ ನ ಹಾಕೊಂಡು ಆ ಪರ್ಟಿಕ್ಯುಲರ್ ಟೆಂಪಲ್ ಹೋದಾಗ ಆ ಬಲ್ಲಿರೋ ಎನರ್ಜಿ ನಿಮ್ಮ ಬಾಡಿಗೆ ಬರುತ್ತೆ ಆ ಎನರ್ಜಿ ಆ ಪರ್ಟಿಕ್ಯುಲರ್ ಚಕ್ರವನ್ನ ಆ ಪರ್ಟಿಕ್ಯುಲರ್ ಸ್ಟೋನ್ಸ್ ನ ಎನರ್ಜೈಸ್ ಮಾಡುತ್ತೆ ಅವಾಗ ಆ ಎನರ್ಜಿ ಇನ್ನೂ ಪವರ್ಫುಲ್ ಆಗಿ ಇಂಪ್ರೂವ್ ಆಗುತ್ತೆ ಚೆನ್ನಾಗಿ ಸಪ್ಲೈ ಆಗುತ್ತೆ ಅವಾಗ ನಿಮ್ಮ ಬಾಡಿ ಪ್ರಾಪರ್ ಆಗಿ ಕೆಲಸ ಮಾಡುತ್ತೆ ಪ್ರಾಪರ್ ಆಗಿ ಚಕ್ರಗಳೆಲ್ಲ ಪ್ರಾಪರ್ ಆಗಿ ಕೆಲಸ ಮಾಡುವಾಗ ಈ ಚಕ್ರ ಅನ್ನೋದು ಸುಳ್ಳ ಅಂತ ನೀವು ಕ್ವೆಶ್ಚನ್ ಕೇಳಬಹುದು ಚಕ್ರನ ಯಾರು ನೋಡಕಾಗುತ್ತೆ ಯಾರು ನೋಡಿದರೆ ಅನ್ನೋ ಕ್ವೆಶ್ಚನ್ ಬರುತ್ತೆ ಅದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮ್ಗೆ ಹೇಳಿದೆ ಮನುಷ್ಯ 800-900 ವರ್ಷ ಅಲ್ಲಿ ಬದುಕಿದೆ ಅಂತ ಹೇಳಿದೆ ಅವಾಗ ಅವನ್ ಬಾಡಿ ಪವರ್ಫುಲ್ ಆಗಿತ್ತು ಕಣ್ಣು ಪವರ್ಫುಲ್ ಆಗಿತ್ತು ನೇಕಡೆ ಎಲ್ಲ ಚಕ್ರಗಳೆಲ್ಲ ನೋಡ್ತಿದ್ದ ಈಗ 60-100ಕ್ಕೆ ಬಂದ್ಬಿಟ್ಟಿದ್ವಿ ಹೆಂಗ್ ಬಂದ್ವಿ 800-900 ವರ್ಷ ಬದುಕಿದ್ದವನು 60-100ಕ್ಕೆ ಹೆಂಗ್ ಬಂದ್ಬಿಟ್ಟಿವಿ ಅಂತ ಹುಡುಕಿದ್ರೆ ಭೂಮಿ ಮೂರ್ ಸರಿ ಡಿಸ್ಟರ್ಬ್ ಆಗಿದೆ ನೆಲವೆಲ್ಲ ನೀರಾಗಿ ನೀರೆಲ್ಲ ನೆಲವಾಗಿ ಪ್ಲೇಟ್ಸ್ ಎಲ್ಲ ದೂರ ದೂರ ಹೋಗಿ ಮನುಷ್ಯ ಸತ್ತು ಬದುಕಿ ಸತ್ತು ಬದುಕಿ ಈ 60-100ಕ್ಕೆ ಬಂದ್ಬಿಟ್ಟು ಈಗ ಏನಾಗ್ತಿದೆ ಅಂದ್ರೆ ಈ ಪರ್ಟಿಕ್ಯುಲರ್ 60-100 ಬಂದಿರೋದ್ರಿಂದ ನಮ್ಮ ಚಕ್ರಗಳೆಲ್ಲ ಕಾಣ್ತಿಲ್ಲ ಸರ್ ಆ ಚಕ್ರಗಳು ಸುಳ್ಳಿರಬಹುದು ಅಂತ ಹುಡುಕೊಂಡು ಹೋದ್ರೆ ಕೆರ್ಲಿಯನ್ ಫೋಟೋಗ್ರಫಿ ಅಂತ ಇರುತ್ತೆ ಆ ಕೆರ್ಬಲ್ ಫೋಟೋಗ್ರಫಿ ಫೋಟೋ ತೆಗೆದ್ರೆ ನಿಮ್ಮ ಚಕ್ರವನ್ನ ನೀವು ನೋಡ್ಬೋದು ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರಲ್ಲಿ ಉಮಾದೇವಿ ಅಂತ ಒಬ್ರು ಚಕ್ರವನ್ನ ಚೆಕ್ ಮಾಡೋ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು 1000 ರೂಪಾಯಿ ಕೊಡಿ ನಿಮ್ಮ ಚಕ್ರವನ್ನ ಚೆಕ್ ಮಾಡಿ ನಿಮ್ಮ ಚಕ್ರ ಯಾವ ಸ್ಟ್ರಾಂಗ್ ಇದೆ ಯಾವ ವೀಕ್ ಇದೆ ಅಂತ ಫೋಟೋ ತೆಗೆದು ಕೊಟ್ಬಿಡ್ತಾರೆ ಯು ಕ್ಯಾನ್ ಸೀ ಯುವರ್ ಚಕ್ರಸ್ ಸೊ ಚಕ್ರವನ್ನು ನೋಡಬಹುದು ಆ ಪರ್ಟಿಕ್ಯುಲರ್ ಚಕ್ರ ವೀಕಿ ನಾನು ನೋಡದೇ ಬೇಕಿಲ್ಲ ನೀವು ಒಳ್ಳೆ ಅಸ್ಟ್ರಾಲಜರ್ ಹೋದ್ರೆ ಅವ್ರು ನಿಮ್ಮ ಜಾತಕವನ್ನು ಹಾಕಿದ ತಕ್ಷಣ ಈಗ ಸೂರ್ಯ ಉಚ್ಚ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ನಿಮ್ ಸಣ್ಣ ಚಕ್ರ ಪವರ್ಫುಲ್ ಆಗಿದೆ ಅಂತ ಅರ್ಥ ಅದೇ ನೀಚನ ಆಗ್ಬಿಟ್ಟಿದ್ರೆ ನಿಮ್ ಸಣ್ಣ ಚಕ್ರ ವೀಕಿದೆ ಅಂತ ಅರ್ಥ ಜುಪಿಟರ್ ಇಲ್ಲಿ ಉಚ್ಚನಾಗುತ್ತೆ ಜುಪಿಟರ್ ಇಲ್ಲಿ ನೀಚನಾಗುತ್ತೆ ಬುಧ ಇಲ್ಲಿ ನೀಚನಾಗುತ್ತೆ ಬುಧ ಇಲ್ಲಿ ಉಚ್ಚನಾಗುತ್ತೆ ಶುಕ್ರ ಇಲ್ಲಿ ಉಚ್ಚನಾಗುತ್ತೆ ಶುಕ್ರ ಇಲ್ಲಿ ನೀಚನಾಗುತ್ತೆ ಚಂದ್ರ ಇಲ್ಲಿ ಎಕ್ಸಾಲ್ಟ್ ಆಗುತ್ತೆ ಚಂದ್ರ ಇಲ್ಲಿ ಡಬ್ಲಿಟೇಟ್ ಆಗುತ್ತೆ ಮಾರ್ಸ್ ಇಲ್ಲಿ ಎಕ್ಸಾಲ್ಟ್ ಆಗುತ್ತೆ ಮಾರ್ಸ್ ಇಲ್ಲಿ ಡಬ್ಲಿಟೇಟ್ ಆಗುತ್ತೆ ಜಾತಕ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾವ ಚಕ್ರ ವೀಕ್ ಇದೆ ಯಾವ ಚಕ್ರ ಸ್ಟ್ರಾಂಗ್ ಇದೆ ಆ ಜಾತಕವನ್ನು ನೋಡಿ ಅದಕ್ಕೆ ತಕ್ಕಂತ ಪರ್ಟಿಕ್ಯುಲರ್ ಕೆಮಿಕಲ್ ಸ್ಟೋನ್ಸ್ ನ ಪರ್ಟಿಕ್ಯುಲರ್ ಫಿಂಗರ್ ಅಲ್ಲಿ ಹಾಕೊಂಡು ಆ ಪರ್ಟಿಕ್ಯುಲರ್ ಟೆಂಪಲ್ ಹೋಗಿ ನಿಮ್ಮನ್ನ ಎನರ್ಜೈಸ್ ಮಾಡ್ಕೊಂಡ್ರೆ ನಿಮ್ ಬಾಡಿ ಎನರ್ಜೈಸ್ ಆಗುತ್ತಾ ಇಲ್ವಾ ಇಟ್ಸ್ ಅ ಬ್ಯೂಟಿಫುಲ್ ಸೈನ್ಸ್ ಇಟ್ಸ್ ಅ ಪ್ಯೂರ್ಲಿ ಎ ಸೈನ್ಸ್ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡಿ ಸೊ ಇದನ್ನ ಪ್ರಾಪರ್ ಆಗಿ ಹೇಳೋದಿಲ್ಲ ಅಂದ್ರೆ ಒಬ್ಬ ಟ್ರೆಡಿಷನಲ್ ಅಸ್ಟ್ರಾಲಜಿ ಮಾತ್ರ ಕಲ್ತಿರ್ತಾನೆ
ಒಬ್ಬ ಕೆಪಿಸಿಸಿ ಮಾತ್ರ ಕಲ್ತಿರ್ತಾನೆ, ಒಬ್ಬ ನ್ಯೂಮರಾಲಜಿ ಮಾತ್ರ ಕಲ್ತಿರ್ತಾನೆ, ಒಬ್ಬ ವಾಸ್ತು ಮಾತ್ರ ಕಲ್ತಿರ್ತಾನೆ, ಒಬ್ಬ ಜೆಮ್ಸ್ಟೋನ್ಸ್ ಬಗ್ಗೆ ಮಾತ್ರ ಕಲ್ತಿರ್ತಾನೆ, ಒಬ್ಬ ಟೆಂಪಲ್ಸ್ ಬಗ್ಗೆ ಮಾತ್ರ ಕಲ್ತಿರ್ತಾನೆ, ಒಬ್ಬ ಕಾಸ್ಮಿಕ್ ಥಿಯರಿ ಮಾತ್ರ ಕಲ್ತಿರ್ತಾನೆ, ಎಲ್ಲನೂ ಕಂಬೈನ್ ಮಾಡಿ ಹೋಗಿದೆ. ಅದರಿಂದ ಅವರಿಗೆ ಎಲ್ಲ ಇನ್ಫಾರ್ಮೇಶನ್ ಗೊತ್ತಿದೆ. ಸೊ ನನ್ನ ಕನ್ಕ್ಲೂಷನ್ ಬರಕ್ ಮುಂಚೆ ನಮ್ ಬಾಡಿ ಯಾವ ತರ ಇದೆ ಅಂತ ಈಗ ನೋಡೋಣ. ನಮ್ ಬಾಡಿ ಕಂಡೀಷನ್, ನಮ್ ಬಾಡಿಯಲ್ಲಿ ಏನೇನ್ ಕೆಮಿಕಲ್ ಕಂಟೆಂಟ್ ಇರುತ್ತೆ ಅನ್ನೋದನ್ನ ನೋಡ್ಬಿಟ್ಟು ಫೈನಲ್ ಕನ್ಕ್ಲೂಷನ್ ಬರೋಣ. ಇದು ಸೈನ್ಸ್ ಇಲ್ವಾ ಅಂತ.